ಒಕ್ಕಟ್ಟಿರಲಿ, ಏನೇ ಬರಲಿ ಒಕ್ಕಟ್ಟಿರಲಿ. ನಚ್ಚಿಗೆಟ್ಟ ಶಾಸಕರಿಗೆ ಇಕಾರಾಧಿಕಾರ, ನಚ್ಚಿಗೆಟ್ಟ ಶಾಸಕರಿಗೆ ಇಕಾರಾಧಿಕಾರ. ಕಳೆದ 8 ದಿನಗಳಿಂದ ಕುಂದಾನಗರಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯುತ್ತಿದ್ದರೂ ಇದುವರೆಗೂ ಉತ್ತರ ಕರ್ನಾಟಕ ಅಭಿವೃದ್ಧಿಯ ಬಗ್ಗೆ ಎಳ್ಳಷ್ಟು ಚರ್ಚೆ ನಡೆಯದಿರುವುದು ನೋವಿನ ಸಂಗತಿಯಾಗಿದೆ. ಅದರಂತೆ ಎರಡನೇ ರಾಜಧಾನಿಯ ಪಟ್ಟ ಪಡೆಯದ ಬೆಳಗಾವಿ ನಗರಕ್ಕೆ ಬೇಕಾದ ಮೂಲ ಸೌಲಭ್ಯಗಳ ಬಗ್ಗೆ ಆರೋಗ್ಯಕರ ಚರ್ಚೆ ನಡೆದಿಲ್ಲ ಹಾಗೂ 10 ದಿನಗಳ ಕಾಲ ನಡೆಯುವ ಅಧಿವೇಶನದಲ್ಲಿ ಭಾಗವಹಿಸಿ ಅಭಿವೃದ್ಧಿಯ ಚರ್ಚೆ ಮಾಡಬೇಕಾದ ಜಿಲ್ಲೆಯ 18 ಶಾಸಕರು ವ್ಯಥಾ ಕಾಲಹರಣ ಮಾಡಿ ಅನೇಕ ಜಿಲ್ಲೆಗಳ ಕನಸಿನ ಕುಸಾದ ಕಳಸಾ ಭಂಡೂರಿ ಯೋಜನೆಯ ಬಗ್ಗೆ ತೋರಿರುವ ನಿಷ್ಕಾಳಜಿಯನ್ನು ಖಂಡಿಸಿ 18 ಶಾಸಕರ ಸದಸ್ಯತ್ವವನ್ನು ರದ್ದುಗೊಳಿಸುವಂತೆ ಆಗ್ರಹಿಸಿ ಬೆಳಗಾವಿ ಜಿಲ್ಲಾ ಯುವ ಜನತಾ ದಳದ ವತಿಯಿಂದ ಸುವರ್ಣ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡದೆ ಸದನದಲ್ಲಿ ಗೈರು ಹಾಜರಿಯಾಗುವ ಶಾಸಕರ ವರ್ತನೆಯನ್ನು ಖಂಡಿಸಿ ಪ್ರತಿಭಟನಾ ನಿರತರು ಅಂತಹ ಶಾಸಕರ ಸದಸ್ಯತ್ವ ರದ್ದುಗೊಳಿಸುವಂತೆ ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಕುಂದಾ ಟಿವಿಯೊಂದಿಗೆ ಮಾತನಾಡಿದ ರಾಜ್ಯ ಯುವ ಜನತಾ ದಳದ ಅಧ್ಯಕ್ಷರಾದ ನಾಗನಗೌಡ ಗದಿಗೆಪ್ಪ ಗೌಡರ್, ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ನಾವು ಇವತ್ತು ಹೋರಾಟ ಮಾಡ್ತಾ ಇದ್ದೇವೆ. ಇವತ್ತು ಬೆಳಗಾವಿಯಲ್ಲಿ ಚಳಿಗಾಲ ಅಧಿವೇಶನ ನಡೀತಾ ಇದೆ, ನಾಳೆಗೆ ಕೊನೆಯ ದಿನ ಇರೋದರಿಂದ ಇವತ್ತೇನು ಬೆಳಗಾವಿ ಜಿಲ್ಲೆಯಲ್ಲಿರುವಂಥ ಎಲ್ಲ 18 ಶಾಸಕರುಗಳಿರ್ಬೋದು, ಒಬ್ಬ ಉಸ್ತುವಾರಿ ಮಂತ್ರಿಗಳಿರ್ಬೋದು, ಯಾರೂ ಕೂಡ ಬೆಳಗಾವಿ ಆಗಲಿ ಉತ್ತರ ಕರ್ನಾಟಕದ ಬಗ್ಗೆ ಆಗಲಿ ಏನು ಉತ್ತರ ಕರ್ನಾಟಕದ ಶಾಸಕರುಗಳಿದ್ದಾರೆ ಹೊರತಾಗಿ ನಡಾಳಿ ಪಾಟೀಲರು ಮತ್ತು ಕೋನರೆಡ್ಡಿಯವ್ರನ್ನ ಬಿಟ್ಟರೆ ಯಾವೊಬ್ಬ ಶಾಸಕರು ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಸರ್ಕಾರದ ವಿರುದ್ಧ ಧ್ವನಿ ಎತ್ತಲಿಲ್ಲ. ಈ ಭಾಗದ ಸಮಸ್ಯೆಗೆ ಸ್ಪಂದಿಸಿ ಕುಮಾರಣ್ಣವರು ಅವರು ಮುಖ್ಯಮಂತ್ರಿ ಇದ್ದಾಗ ಏನು ಈ ಸುವರ್ಣಸೌಧ ಅಡಿಗಲು ಇಟ್ಟರು, ಇಲ್ಲಿ ಅಧಿವೇಶನ ಮಾಡೋಕ್ಕೆ ಏನು ಪ್ರಾರಂಭ ಮಾಡಿದರು, ಮುಂದೆ ಬಂದಂಥ ಎಲ್ಲ ಸರ್ಕಾರಗಳು ಕಾಟಾಚಾರಕ್ಕಾಗಿ ಮಾಡ್ತಾ ಇದ್ದಾವೆ. ಕಾಟಾಚಾರಕ್ಕಾಗಿ ಒಂದು ಅಧಿವೇಶನ ಮಾಡಿ 10 ದಿನ ಕಾಲ ಹರಣ ಮಾಡಿ ಎಲ್ಲ ಶಾಸಕರು ಮಂತ್ರಿಗಳು ಇಲ್ಲಿ ಎಂಜಾಯ್ ಮಾಡಿ ಹೋಗ್ತಾ ಇದ್ದಾವೆ ಅಂತೇಳಿ ನಾನು ಹೇಳಕ್ಕೆ ಬಯಸ್ತೀನಿ. ಯಾಕಂತಂದರೆ ಇಲ್ಲಿ ಸುಮಾರು 800 ದಿನಗಳಿಂದ ನಮ್ಮ ರೈತರು ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೇವೆ ಕಳಸಾ ಬಂಡೂರಿ ವಿಷಯವಾಗಿ. ಆ ವಿಷಯವಾಗಿ ಯಾವೊಬ್ಬ ಶಾಸಕರು ಯಾವೊಬ್ಬ ಮಂತ್ರಿನೂ ಕೂಡ ಇದಕ್ಕೆ ಸ್ಪಂದನೆ ಮಾಡ್ತಾ ಇಲ್ಲ. ಕೇಂದ್ರ ಇರಬೇಕು, ಕೇಂದ್ರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಇವತ್ತಿನವರೆಗೂ ಇದರ ಬಗ್ಗೆ ಚಕಾರ ಎತ್ತಾ ಇಲ್ಲ. ಪ್ರಧಾನಮಂತ್ರಿಗಳು ಮಧ್ಯಸ್ಥಿಕೆ ವಹಿಸಬೇಕು, ಕಳಸಾ ಬಂಡೂರಿನ ಜಾರಿಗೆ ತರಬೇಕು, ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆನ ಬಗೆಹರಿಸಬೇಕು ಅಂತೇಳಿ ಸುಮಾರು ಹೋರಾಟ ಮಾಡಿದರೂ ಕೂಡ ಯಾವೊಬ್ಬ ಪ್ರಧಾನಮಂತ್ರಿ ಆಗಲಿ ಮುಖ್ಯಮಂತ್ರಿ ಆಗಲಿ ಇದಕ್ಕೆ ಸ್ಪಂದನೆ ಕೊಡ್ತಾ ಇಲ್ಲ. ಈ ಅಭಿವೃದ್ಧಿಗೆ ಇವು ಎರಡೂ ರಾಷ್ಟ್ರೀಯ ಪಕ್ಷಗಳು ಕಾಂಗ್ರೆಸ್ ಆಗಲಿ BJP ಆಗಲಿ ಮಾರಕವಾಗಿವೆ. ಆದ್ದರಿಂದ ಮುಂಬರುವ ದಿನಗಳಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಈ ಜನ ತಕ್ಕವಾದಂಥ ಉತ್ತರ ಕೊಡ್ತಾರೆ. 2018 ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅನ್ನುವಂಥ ಭರವಸೆ ನಾನು ಇವತ್ತು ಹೇಳಕ್ಕೆ ಬಯಸ್ತೇನೆ ತಮ್ಮ ಮುಖಾಂತರ. ಪ್ರತಿಭಟನೆಯಲ್ಲಿ ಜಯಶ್ರೀ, ಸೂರ್ಯವಂಶಿ, ಮಹಾಂತೇಶ್, ರಣಗಟ್ಟಿ ಮಠ್, ಸಂತೋಷ್ ಉಪಾಧ್ಯಾಯ ಸೇರಿದಂತೆ ಯುವ ಜನತಾ ದಳದ ಕಾರ್ಯಕರ್ತರು ಇದ್ದರು.